ರಾಜ್ಯ ಬಿಜೆಪಿ ನಾಯಕರು ಲಿಂಗಾಯತರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಂತೆ. ಬಿಎಸ್ವೈ ಬೆಂಬಲಿಗರನ್ನ ಮೂಲೆ ಗುಂಪು ಮಾಡೋಕೆ ಸಂಚು ನಡೀತಾ ಇದೆ ಅಂತೆ. ಬಿಎಸ್ವೈ ಬೆಂಬಲಿಗರನ್ನ ಮೂಲೆ ಗುಂಪು ಮಾಡೋಕೆ ಪ್ಲಾನ್ ನಡೆಸ್ತಾ ಇದೆ ಅಂತೆ. ನಳಿನ್ ಕುಮಾರ್ ಕಟೀಲ್ ಮೇಲೆ ಆರೋಪಗಳ ಸುರಿಮಳೆ ಗೈತಾ ಇದ್ದಾರೆ ಕೆಲ ಬಿಎಸ್ವೈ ಆಪ್ತರು. ಮೊನ್ನೆ ತಾನೇ ಭೀಮಾಶಂಕರ್ ಪಾಟೀಲ್ ಹರಿಯಾಗಿದ್ರು, ಇದೀಗ ಮತ್ತೊಬ್ಬ ಬಿಎಸ್ವೈ ಮುಖಂಡ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಆರೋಪಗಳ ಸುರಿಮಳೆ ಗೈತಿದ್ದಾರೆ. ಬಿಎಸ್ವೈ ಅವಧಿಯಲ್ಲಿ ನೇಮಕವಾಗಿದ್ದ ಸಿಬ್ಬಂದಿಗೆ ಕೋಕ್ ಕೊಡಲಾಗಿದೆ ಅಂತೆ. ಈಗ ಬಿಎಲ್ ಸಂತೋಷ್ ಬಣದವರಿಗೆ ಕಚೇರಿಯಲ್ಲಿ ಪ್ರಾಧಾನ್ಯತೆಯನ್ನ ಕೊಡಲಾಗ್ತಾ ಇದೆ. ಲಿಂಗಾಯತ ಬಿಜೆಪಿ ಕಾರ್ಯಕರ್ತರು ಬರಬೇಡಿ ಅಂತ ತಾಕೀತು ಮಾಡಲಾಗ್ತಿದೆ ಅಂತೆ. ಎಸ್, ಈಗ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ, ಎರಡು ಬಣ ಅನ್ನೋದು ಸ್ಪಷ್ಟವಾಗ್ತಿದೆ. ಯಾಕಂತ ಹೇಳಿದ್ರೆ ಮೊನ್ನೆ ತಾನೇ ಭೀಮಾಶಂಕರ್ ಪಾಟೀಲ್ ಬಹಿರಂಗವಾಗಿ ಪತ್ರ ಬರೆದಿದ್ರು, ಅಂದ್ರೆ ನಳಿನ್ ಕುಮಾರ್ ಕಟೀಲ್ ವಿರುದ್ಧವಾಗಿ ಆರೋಪವನ್ನು ಮಾಡಿದ ಜೊತೆಗೆ ಬಿ ಎಲ್ ಸಂತೋಷ್ ಅವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅದಾದ ಬೆನ್ನಲ್ಲೇ ಲಿಂಗಾಯತರನ್ನ ಒಡಿತಾ ಇದ್ದಾರೆ. ಪ್ರಮುಖವಾಗಿ ಬಿಎಸ್ವೈ ಅವರ ಆಪ್ತರು ಈ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಗನ್ನಾಥ ಭವನದಲ್ಲಿದ್ದ ಹಳೆ ಸಿಬ್ಬಂದಿಗಳನ್ನ ವಜಾ ಮಾಡಲಾಗಿದೆ. ಅಂದ್ರೆ ಪ್ರಮುಖವಾಗಿ ಬಿಎಸ್ವೈ ಜೊತೆ ತೆಗೆದಿದ್ದಂತಹ ಸಿಬ್ಬಂದಿ ಅವರು. ಕಟೀಲ್ ವಿರುದ್ಧ ನಂಜುಂಡಸ್ವಾಮಿ ಎಂಬುವರಿಂದ ಗಂಭೀರ ಆರೋಪ ಮಾಡಲಾಗಿದೆ. ಅಂದ್ರೆ 14 ವರ್ಷಗಳಿಂದ ಬಿಜೆಪಿಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದು ನನಗೆ ಸಾರ್ಥಕವಾಗಿತ್ತು ಅಂತ ಅನ್ಕೊಂಡಿದೆ. ಅದು ಸಾರ್ಥಕವಲ್ಲ, ಅದು ನನಗೆ ಮೋಸ ಅಂತ ತಿಳಿದು ನನಗೆ ಗೊತ್ತಾಗ್ತಿದೆ. ಬಿಜೆಪಿ ನಮ್ಮ ಎತ್ತ ತಾಯಿ ಅಂತ ತಿಳ್ಕೊಂಡಿದ್ದು. ಆದರೆ ಬಿಜೆಪಿಯಲ್ಲಿ ಯಡಿಯೂರಪ್ಪ ಅಧ್ಯಕ್ಷ ಆಗಿದ್ದಾಗ ಸಾವಿರಾರು ಜನ, ಕೋಟ್ಯಂತರ ಜನಗಳು ಬಿಜೆಪಿ ಪಕ್ಷ ಯಡಿಯೂರಪ್ಪ ಅವರಿಂದ ತುಂಬ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ರು. ಯಡಿಯೂರಪ್ಪರ ಅಧ್ಯಕ್ಷನ ಸಿಎಂ ಆದಮೇಲೆ ಯಡಿಯೂರಪ್ಪ ಅಧ್ಯಕ್ಷನನ್ನು ಕೆಳಕಿಳಿಸ್ಮೇಲೆ ಹೊಸ ಅಧ್ಯಕ್ಷರು ಬಂದ್ಮೇಲೆ ಲಿಂಗಾಯತರನ್ನ ಟಾರ್ಗೆಟ್ ಇಟ್ಕೊಂಡು ಬಿಜೆಪಿ ಆಫೀಸಿನಲ್ಲಿ ಸುಮಾರು 5-6 ಜನ ಕೆಲಸದಿಂದ ಅವರನ್ನು ತೆಗೆದಾಕಿದ್ದಾರೆ. ಮತ್ತು ಲಿಂಗಾಯತರು ಯಾರು ಅಂತ ಅವ್ರನ್ನ ಬಿಜೆಪಿ ಆಫೀಸ್ಗೆ ಬರಬೇಡಿ ಅಂತ ಹೇಳ್ತಾರೆ. 14 ವರ್ಷದಿಂದ ನಾವು ದುಡಿದ ಶ್ರಮ ಎಲ್ಲಿಗೋಯ್ತೋ? ಬಿಜೆಪಿ ಪಕ್ಷ ಒಳ್ಳೇದು ಅಂತ ಹೇಳ್ತೀವಲ್ಲ ನಾವು, ನಮ್ಗೆ ಬಿಜೆಪಿ ಪಕ್ಷದಿಂದ ತೊಂದರೆ ಆಗ್ತದೆ. ಯಡಿಯೂರಪ್ಪನ ಕಡೆಯವರು ಅಂತಂದ್ಬಿಟ್ಟು ನಮ್ಮನ್ನ ಟಾರ್ಗೆಟ್ ಇಡ್ತಾ ಇದ್ದಾರೆ. ಸುಮಾರು 5 ಜನ ಕೆಲಸ ಇದ್ದಾರೆ, ಅವರು ಮದುವೆ ಮಕ್ಕಳಾಗಿದ್ದಾರೆ, ಅವ್ರು ಎಲ್ಗೋಬೇಕು? ಅವ್ರ ಜೀವನ ಸಾಧನೆ ಮಾಡಕ್ಕೆ ಉದಾಹರಣೆಗೆ ಲೋಕೇಶ್ ಅಂಬೇಕಲ್ ತಾತ್ಕಾಲಿಕ ಕಾರ್ಯದರ್ಶಿ ಆಗಿದ್ದಾರೆ, ಕಾರ್ಯಾಲಯದ ಕಾರ್ಯದರ್ಶಿ ಆಗಿದ್ದಾರೆ. ಅವರು ಬರೀ ಲಿಂಗಾಯತರ ಟಾರ್ಗೆಟ್ ಇಟ್ಕೊಂಡು ಅಲ್ಲಿ ಅರುಣ್ ಕುಮಾರ್ ಅಂತಿದ್ದಾರೆ, ಅವರು ಬೇರೆಯವ್ರು ಯಾರು ಏನು ಹೇಳಿದ್ದಾರೆ ಗೊತ್ತಿಲ್ಲ, ಬರೀ ಲಿಂಗಾಯತರ ತೆಗೆದಿದ್ದಾರೆ ಹೊರಗೆ. ಅದೇ ಯಡಿಯೂರಪ್ಪ ಅಧ್ಯಕ್ಷ ಇದ್ದಾಗ ಎಲ್ಲ ಜನಾಂಗನೂ ಇದ್ರು ಬಿಜೆಪಿ ಆಫೀಸಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು, ಈಗ ಒಬ್ರು ಇಲ್ಲ, ತುಂಬಾ ಕಷ್ಟ. ನೀವು ಬರಬೇಡಿ, ನೀವು ಬರಬೇಡಿ, ನೀವು ಬರಬೇಡಿ ಅಂತಾರೆ. ಮತ್ತೆ ಮೆಂಬರ್ಶಿಪ್ ಮಾಡಿ ಯಾಕೆ ಹೇಳ್ತಾರೆ ಇವ್ರು ನಮ್ಮನ್ನ? ಬಿಜೆಪಿ ಒಳ್ಳೆ ಪಕ್ಷ, ಕರ್ನಾಟಕ ಒಳ್ಳೆ ಒಳ್ಳೆ ಆದ್ಯತೆ ಸಿಗುತ್ತೆ ನಿಮಗೆ, ಒಳ್ಳೆ ಭವಿಷ್ಯ ಇದೆ ಬಿಜೆಪಿ ಪಕ್ಷದಲ್ಲಿ. ಎಲ್ಲಿ ಅಮಿತ್ ಶಾ ಜಿಗೆ ಏನು ಗೊತ್ತಾಗ್ತಿದೆ? ನರೇಂದ್ರ ಮೋದಿಜಿಗೆ ಏನು ಗೊತ್ತಾಗ್ತಿದೆ? ಈಗ ನಮ್ಮ ಕರ್ನಾಡದ್ದು, ಕರ್ನಾಟಕದಲ್ಲಿ ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಸರ್ವನಾಶ ಆಗುದು ಖಚಿತ. ಅದ್ರಲ್ಲಿ ಲಿಂಗಾಯತರು 3.5 ಕೋಟಿ ಜನಸಂಖ್ಯೆ ಇದ್ದಾರೆ ಎಲ್ಲಿ? ಕರ್ನಾಟಕದಲ್ಲಿ. ಈಗ ಎಲ್ಲ ಉತ್ತರ ಕರ್ನಾಟಕ ಬ್ಲಡ್ ಆಯ್ತು, ಅಲ್ಲಿ ಒಂದು ಪರಿಹಾರ ಕೊಡ್ಬೇಕಾದ್ರೆ ಯಡಿಯೂರಪ್ಪ ಮುನ್ನುಗ್ತಿದ್ದಾರೆ, ಯುವಕರ ತರ ಮುನ್ನುಗ್ತಿದ್ದಾರೆ, ಅಂತವ್ರಿಗೆ ತೊಂದರೆ ಕೊಡ್ತಿದ್ದಾರೆ. ಈಗ ಸರ್ಕಾರ ಮಾಡಿದ್ ಬಿಡ್ತಾ ಇಲ್ಲ. ಮೊನ್ನೆ ವಿಧಾನಸೌಧದಲ್ಲಿ ಸುಮಾರು ವಿರೋಧ ಪಕ್ಷದ ನಾಯಕರೆಲ್ಲ ಯಡಿಯೂರಪ್ಪನ ಬಗ್ಗೆ ಅನುಕಂಪದ ಮಾತಾಡ್ತಾರೆ, ಯಡಿಯೂರಪ್ಪನ ಯಾರು ಬೈತಾ ಇಲ್ಲ. ಆದ್ರೆ ಇದೇ ನಮ್ಮ ಪಕ್ಷದಲ್ಲಿ ಕೆಲವು ಕೆಟ್ಟ ಹುಳುಗಳು ಸೇರ್ಕೊಂಡು ಯಡಿಯೂರಪ್ಪನ ಮೂಲೆ ಗುಂಪು ಮಾಡ್ಬೇಕಂದ್ರೆ ಅದು ಸಾಧ್ಯವಿಲ್ಲ. ಅದು ಎಚ್ಚರಿಕೆ ಇದು. ನಾ ಬಿಜೆಪಿ ಅವ್ರಿಗೆ ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷರ ಮಾತಾಡ್ತಿದ್ದೀನಿ, ದಯವಿಟ್ಟು ನೀವು ಬೇರೆ ಅವ್ರ ಆ ಜಾತಿ ಇವ್ರಿ ಜಾತಿ ಅಂತ ಅನ್ಕೊಂಡು ಬಿಜೆಪಿ ಆಫೀಸಲ್ಲಿ ಲಿಂಗಾಯತರನ್ನ ತೆಗೆದಾಕಿದ್ರೆ ಮುಂದೆ ಬಿಜೆಪಿಲಿ 40 ಸೀಟು ಬರಲ್ಲ. ಹಿಂದೆ ನಿಮ್ಗೆ ಗೊತ್ತಾಗಿರ್ಬೋದು, ಯಡಿಯೂರಪ್ಪ ಪಕ್ಷ ಕಟ್ಟಿದಾಗ ಬಿಜೆಪಿ ಸ್ಥಿತಿ ಏನಾಗಿದೆ ಅಂತ ಯೋಚನೆ ಮಾಡಿ ನೀವು ದಯವಿಟ್ಟು. ಇದನ್ನ ನೀವು ಆವತ್ತು ಮರಿಬಾರ್ದು. 40 ಸೀಟು ಬಂದಿಲ್ಲ, ವಿರೋಧ ಪಕ್ಷ ಸ್ಥಾನಕ್ಕೆ ಯೋಗ್ಯತೆ ಇಲ್ಲದಂದ್ರೆ ತಿಳ್ತು, ಆ ತರ ಸ್ಥಿತಿ ಬರುತ್ತೆ. ಈಗ ಎಚ್ಚರಿಕೆ ಇರಲಿ. ಯಡಿಯೂರಪ್ಪರು ಕರ್ನಾಟಕದ ಪ್ರಸ್ಥಿತ ನಾಯಕರು, ಇದು ನೀವು ಮನಗಂಡಬೇಕು. ಅಮಿತ್ ಶಾ ಜಿ ಅವರೇ, ಹಳ್ಳಿಗಳಲ್ಲಿ ಜನಗಳು ತುಂಬಾ ತೊಂದರೆ ಅನ್ಸ ನಿಮ್ಗೆ ಗೊತ್ತಾಗಿದೆ. ನೀವು ಬಂದು ವೀಕ್ಷಣೆ ಮಾಡ್ಕೊಂಡಿದ್ರಿ ಉತ್ತರ ಕರ್ನಾಟಕದಲ್ಲಿ, ಅವ್ರ ಪರಿಹಾರ ಕೊಡಿ ಇಷ್ಟು ವಿಳಂಬ ಮಾಡಿದ್ರಿ, ಜನ ಏನ್ ಅನ್ಕೋಬೇಕು? ಜನ ಒಂದು ಹೋಟೆಲ್ಲಿ ಒಂದು ಸರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ತಮ್ಮ ಪಿಎಂ ಸ್ಥಾನದಿಂದ ಕೆಳಕಿಳಿದ್ರು, ಇದು ನಿಮ್ಗೆ ಗೊತ್ತಾಗಿರ್ಲಿ. ನೀವು ಬೇರೆ ಬೇರೆ ರಾಜ್ಯಕ್ಕೆ ಒಂಥರ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂಥರ ಒಂದು ಮೀನ ಮೇಷವನ್ನು ಎಣಿಸ್ತೀರಿ ನೀವು. ಇದು ಎಚ್ಚರಿಕೆ ಇರಲಿ. ನಾವು ಬಿಜೆಪಿ ಕಾರ್ಯಕರ್ತನಾಗಿ ಸುಮಾರು ಒಂದು 15,000 ಜನವನ್ನ ಮೆಂಬರ್ಶಿಪ್ ಮಾಡಿಸಿ ಏನು ಪ್ರಯತ್ನ ಆಯ್ತು? ನಮ್ಮಂತವ್ರನ್ನೇ ಬಿಜೆಪಿ ಆಫೀಸ್ಗೆ ಬರಬೇಡಿ ನೀವು. ನೀವು ಲಿಂಗಾಯತರು ಅಂತ ಒಬ್ಬ ಲೋಕೇಶ್ ಅಂಬೇಕಲ್ ಕಾರ್ಯಾಲಯದ ಕಾರ್ಯದರ್ಶಿ ತಾತ್ಕಾಲಿಕವಾಗಿ ಕೊಟ್ಟಿದ್ದಾರೆ, ಇನ್ನೂ ಫುಲ್ ಅಧಿಕಾರ ಕೊಟ್ಟಿಲ್ಲ. ತಾತ್ಕಾಲಿಕ ಕೊಟ್ಟಾಗ ಇಷ್ಟು ಜನಗಳಿಗೆ ಹಿಂಸೆ ಮಾಡ್ತಿದಾರಲ್ಲ, ತುಂಬಾ ತೊಂದರೆ ಕೊಡ್ತಿದಾರಲ್ಲ, ನೀವು ಯೋಚನೆ ಮಾಡಬೇಕು. ನಳಿನ್ ಕುಮಾರ್ ಕಟೀಲ್ ಅವರೇ, ನೀವು ಪ್ರತಿಯೊಂದು ಎಚ್ಚರಿಕೆಯಿಂದ ನೋಡ್ಕೊಂಡು, ಯಡಿಯೂರಪ್ಪರು ಜಾತಿ ರಾಜಕೀಯ ಯಾವತ್ತೂ ಮಾಡಿಲ್ಲ, ಅವ್ರು ಮಾಡೋಕ್ಕೋಗಲ್ಲ. ಅವ್ರು ಯಡಿಯೂರಪ್ಪ ಇದ್ರೆ ಬಿಜೆಪಿಗೆ ಯಡಿಯೂರಪ್ಪನ ಅವಶ್ಯಕತೆ ಇಲ್ಲ ಅಂತಂದ್ರೆ ಅದು ಅವ್ರ ಮೂರ್ಖತನ. ಯಡಿಯೂರಪ್ಪ ಬಿಜೆಪಿಗೆ ಸರ್ ಪ್ರತಿಯೊಂದ್ರಲ್ಲಿ ಬೇಕೇ ಬೇಕು. ಯಡಿಯೂರಪ್ಪ ನಿಮ್ ನಂಬ್ಕೊಂಡು ಎಷ್ಟೋ ಜನ ಓಟ್ ಹಾಕಿರೋದು, ಬರೀ ಎಲ್ಲರೂ ಮೋದಿ ನೋಡ್ಕೊಂಡು ಓಟ್ ಹಾಕೋರು ಅಂತಂದ್ರೆ ಮೋದಿಗೆ ಏನ್ ಗೊತ್ತು ಹಳ್ಳಿ ಬಗ್ಗೆ, ಹಳ್ಳಿ ಸಮಸ್ಯೆ ಏನ್ ಗೊತ್ತಿದೆ?
ಹಳ್ಳಿ, ನಮ್ಮ ಊರಲ್ಲಿ ನೀರಿಲ್ಲ. ಬೆಂಗಳೂರು ಎಷ್ಟು ಜನ ಇದು ಮಾಡ್ತಾರೆ, ಸೂರ್ ಸಿಟಿ ಬೆಂಗಳೂರು ಸಿಟಿ ಅಂತ ಹೇಳ್ತಾರೆ. ಸ್ಲಮ್ ಜನ ಊಟಕ್ಕೆ ಊಟ ತಿನ್ನಕ್ಕೆ ಗತಿ ಇಲ್ಲ. ಬಿಜೆಪಿ ಆಫೀಸಿಗೆ ಬಂತಂದ್ರೆ ಇವರು ನೀನು ಆ ಜಾತಿ ನೀನು ಈ ಜಾತಿ ಅಂತ ಇದು ಮಾಡ್ತಾರಲ್ಲ ಇವರು, ನಮ್ಗೆ ತುಂಬಾ ತೊಂದರೆ ಆಗ್ತಿದೆ. ಯಡಿಯೂರಪ್ಪನ ಕಡಿಯವರು ಅನ್ಕೊಂಡು ನಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ. ಇದನ್ನು ಮನಗಂಡು ಲಿಂಗಾಯತರು ಎಲ್ಲ ಎತ್ತರ ತಗೋಬೇಕು, ಯಡಿಯೂರಪ್ಪನ ಪರವಾಗಿ ಎಲ್ಲ ನಿಲ್ಬೇಕು. ಯಡಿಯೂರಪ್ಪನ ಕಡಿಯವರು ಅನ್ಕೊಂಡು ತುಂಬಾ ತೊಂದರೆ ಕೊಡ್ತಾರೆ. ಬಿಜೆಪಿ ಆಫೀಸಲ್ಲಿ, ನಮ್ಮ ಸ್ಟೇಟ್ ಆಫೀಸಲ್ಲಿ, ಮಲ್ಲೇಶ್ವರಂ ಸ್ಟೇಟ್ ಆಫೀಸಲ್ಲಿ ಸುಮಾರು ಜನ ಸೇರ್ಕೊಂಡು ಅವ್ರ ಕಡೆಯವ್ರು ಯಾರು ಬೇಕೋ ಅವ್ರನ್ನ ಸೇರ್ಕೊಂತಿದ್ದಾರೆ. ಲಿಂಗಾಯತರೇ ತೊಂದರೆ ಕೊಡ್ತಿದ್ದಾರೆ, ಯೋಚನೆ ಮಾಡ್ಬೇಕು ದಯವಿಟ್ಟು. ಈಗ ಇದನ್ನು ಹೇಳ್ಬೇಕು. ನಿಮ್ಗೆ ಧನ್ಯವಾದಗಳು.